ನಮಸ್ಕಾರ ವೀಕ್ಷಕರೇ ಇವತ್ತಿನ ವೀಡಿಯೋದಲ್ಲಿ ಟೂ ಬಿ ಎಚ್ ಕೆದು ಸ್ಲ್ಯಾಬ್ ಶೆಟ್ರಿಂಗನ್ನು ನಿಮಗೆ ತೋರಿಸ್ತೀನಿ ಅದೇ ರೀತಿ ಅದನ್ನು ಹೇಗೆ ಚೆಕ್ ಮಾಡಬೇಕು ಮತ್ತು ಯಾವ್ಯಾವ ಪಾಯಿಂಟನ್ನು ನಾವು ಒಬ್ಸರ್ವ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವೀಗ ನೋಡ್ತಾಯಿದ್ದೀರಾ ಇದು ಪ್ಯಾಸೇಜು ನಮ್ಮದು ಈ ಪ್ಯಾಸೇಜಿಂದ ಟೂ ಬಿ ಎಚ್ ಕೆ ಇದು ಇಲ್ಲಿರೋದು ನಾನು ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ ನೋಡಿ ಇದು ಎಂಟ್ರೆನ್ಸು ಇಲ್ಲಿ ಎಂಟ್ರಿ ಇದು ಕಾಲಮ್ ಇದೆ ಇಲ್ಲಿ ಎಂಟ್ರೆನ್ಸ್ ಬರುತ್ತೆ ಇದು ನಮಗೆ ಹಾಲ್ ಆಗಿರುತ್ತೆ ಸ್ಟಾರ್ಟಿಂಗ್ ಇದು ಈ ಏರಿಯಾ ಹಾಲ್ ಹಾಲು ನೆಕ್ಸ್ಟು ಇದು ಬೆಡ್ರೂಮ್ ನಮ್ಮದು ಬೆಡ್ರೂಮ್ದು ಶಟ್ರಂಗ್ ನೋಡ್ತಾಯಿದ್ದೀರಾ ನೀವು ಸ್ಲ್ಯಾಬ್ ಶಟ್ರಿಂಗು ನಾನು ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋದು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ನಮ್ಮದು ಕಿಚನ್ ಬರುತ್ತೆ ನಾವು ವೀಕ್ಷಕರೇ ಡ್ರಾಯಿಂಗ್ ನೋಡಬೇಕಾದ್ರೆ ಆರ್ಕಿಟೆಕ್ಚರ್ ಡ್ರಾಯಿಂಗ್ ನೋಡಬೇಕು ಆರ್ಕಿಟೆಕ್ದು ಮತ್ತು ಸ್ಟ್ರಕ್ಚರ್ದು ಕೂಡ ಎರಡೂ ಕೂಡ ಅಬ್ಸರ್ವ್ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಸ್ಲ್ಯಾಬ್ ಶಟ್ರಿಂಗ್ ಮಾಡಿದಾಗ ನಮಗೆ ಕೇವಲ ಬೀಮ್ದು ಮತ್ತು ಕಾಲಮ್ದು ಲೇಔಟ್ ಸಿಗುತ್ತೆ ಆದರೆ ಆರ್ಕಿಟೆಕ್ಚರ್ ಡ್ರಾಯಿಂಗ್ ನೋಡಿದಾಗ ನಮಗೆ ಎಲ್ಲಿ ವಾಲ್ ಬರುತ್ತೆ ಮತ್ತು ಯಾವುದು ಯಾವ ಬೆಡ್ರೂಮ್ದು ಎಷ್ಟು ಏರಿಯಾ ಬರುತ್ತೆ ಅನ್ನೋದು ನಮಗೆ ಆರ್ಕಿಟೆಕ್ಟ್ ಡ್ರಾಯಿಂಗಲ್ಲಿ ಗೊತ್ತಾಗುತ್ತೆ ಸೊ ಎರಡನ್ನೂ ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಇವಾಗ ನೋಡಿ ಇದು ಸ್ಲಮ್ ಬೆಡ್ರೂಮ್ ಆಯಿತು ನೆಕ್ಸ್ಟ್ ಇದು ಕಿಚನ್ ಏರಿಯಾ ಇಲ್ಲಿ ನೋಡ್ತಿದ್ದೀರ ಕಿಚನ್ ಏರಿಯಾ ಎರಡು ಕೂಡ ಸೇಮ್ ಲೆವೆಲ್ ಇದೆ ಆಮೇಲೆ ನೀವು ಒಬ್ಸರ್ವ್ ಮಾಡ್ಬೋದು ಬೆಡ್ರೂಮು ಮತ್ತು ಕಿಚನ್ನು ಸೇಮ್ ಲೆವೆಲ್ ಇದೆ ಮತ್ತು ಇದು ಬಾಲ್ಕನಿ ವೀಕ್ಷಕರೇ ಬಾಲ್ಕನಿ ನೀವು ಒಬ್ಸರ್ವ್ ಮಾಡ್ತಿದ್ದೀರಾ ಈ ಬಾಲ್ಕನೀಲಿ ಡಿಫ್ರೆನ್ಸ್ ಇದೆ ಇದಕ್ಕೆ ಸಂಕ್ ಅಂತ ಕರಿತೀವಿ ನಾವು ಸಂಕ್ ಅಂತ ಹೇಳಿದ್ರೆ ನಮಗೆ ಡೌನಲ್ಲಿ ಇರುತ್ತೆ ಸ್ಲ್ಯಾಬು ಯಾಕೆ ಡೌನಲ್ಲಿ ಇರುತ್ತೆ ಅಂದರೆ ನೀವು ನಾರ್ಮಲಾಗಿ ಆಗಿ ನೋಡಿರ್ತೀರ ಬಾಲ್ಕನಿ ಯಾವಾಗಲೂ ಕೂಡ ಡೌನಲ್ಲಿ ಮಾಡಿರ್ತೀವಿ ಸೊ ಹಾಗಾಗಿ ನಮಗೆ ಡ್ರಾಯಿಂಗಲ್ಲಿ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ಮೆನ್ಷನ್ ಮಾಡಿರ್ತಾರೆ ಎಷ್ಟು ಡೌನ್ ಮಾಡಬೇಕು ಅಂತ ನಮಗೆ ಬಾಲ್ಕನಿನ ಹಂಡ್ರೆಡ್ ಎಮ್ ಎಮ್ ಡೌನ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ ನಾವಿಲ್ಲಿ ಹಂಡ್ರೆಡ್ ಎಮ್ ಎಮ್ನ ಡೌನ್ ಮಾಡಿ ಶಟರಿಂಗನ್ನು ಮಾಡಿದ್ದೀವಿ ಮತ್ತು ವೀಕ್ಷಕರೇ ನೀವು ಇಲ್ಲಿ ನೋಡ್ಬೋದು ತುಂಬ ಜನಕ್ಕೆ ಫ್ರೆಶರ್ ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ ಹೇಗೆ ಈ ಶಟ್ರಿಂಗು ಮೇಲೆ ಕಾಂಕ್ರೀಟ್ ಹೇಗೆ ಬರುತ್ತೆ ಅಂತ ನೋಡಿ ಇವಾಗ ಇದ್ರ ಮೇಲೆ ನಮಗೆ ಒನ್ ಫಿಫ್ಟಿ ಎಮ್ ಎಮ್ ಕಾಂಕ್ರೀಟ್ ಬರುತ್ತೆ ಇದ್ರ ಮೇಲೆ ಒನ್ ಫಿಫ್ಟಿ ಎಮ್ ಎಮ್ ಅಂದರೆ ಸಿಕ್ಸ್ ಇಂಚು ಇದು ನಮ್ಮ ಬೀಮ್ ಇರೋದು ನಮಗೆ ಡೆಪ್ತು ಸಿಕ್ಸ್ ಹಂಡ್ರೆಡ್ ಎಮ್ ಎಮ್ ಡೆಪ್ ಇದೆ ಸಿಕ್ಸ್ ಹಂಡ್ರೆಡ್ ಎಮ್ ಎಲ್ಲಿ ಒನ್ ಫಿಫ್ಟಿ ಕಾಂಕ್ರೀಟ್ಗೆ ನಾವು ಬಿಡಬೇಕಾಗುತ್ತೆ ಇನ್ನು ನಮಗೆ ಫೋರ್ ಫಿಫ್ಟಿ ಬೀಮು ಉಳ್ಕೊಳ್ಳುತ್ತೆ ಹಾಗಾಗಿ ವೀಕ್ಷಕರು ಏನು ಬೀಮ್ ನೋಡ್ತಿದ್ದೀರ ನೀವು ಇಲ್ಲಿ ಈ ಬೀಮು ಫೋರ್ ಫಿಫ್ಟಿ ಅಷ್ಟೇ ಮಾಡಿರ್ತಾರೆ ಇಲ್ಲಿ ಬೋರ್ಡ್ ಕಾಣ್ತಿದ್ದಿಲ್ಲ ನಮಗೆ ಈ ಸೈಡ್ ಬೋರ್ಡು ಫೋರ್ ಫಿಫ್ಟಿ ಅಷ್ಟೇ ಇರುತ್ತೆ ಅದ್ರ ಮೇಲೆ ಸಿಕ್ಸ್ ಇಂಚು ಕಾಂಕ್ರೀಟ್ ಬರುತ್ತೆ ಹೊಸೊಬ್ಬರಿಗೆ ಅದು ಕನ್ಫ್ಯೂಸ್ ಆಗುತ್ತೆ ಎಲ್ಲಿ ಸ್ಲ್ಯಾಬ್ ಬರುತ್ತೆ ಎಲ್ಲಿ ಬೀಮ್ ಬರುತ್ತೆ ಈ ಬೀಮ್ಗಳೆಲ್ಲವೂ ಕೂಡ ಒಳಗಡೆ ಇರುತ್ತೆ ಅಂದರೆ ಸ್ಲ್ಯಾಬ್ದು ಒಳಗಡೆ ಬೀಮು ಫೋರ್ ಫಿಫ್ಟಿ ಮಾತ್ರ ಇರುತ್ತೆ ಇದ್ರ ಮೇಲೆ ಸಿಕ್ಸ್ ಇಂಚ್ ಕಾಂಕ್ರೀಟ್ ಬರುತ್ತೆ ನೀವು ಅನ್ಕೋಬೋದು ಎರಡನ್ನೂ ಸೇಮ್ ಮಾಡ್ಬೋದಲ್ಲ ಮತ್ತು ಏನಕ್ಕೆ ಬೀಮ್ ಸಪ್ರೇಟಾಗಿ ತಗೊಳ್ತೀವಿ ಅಂತ ನೋಡಿ ಇವಾಗ ಬೀಮ್ಗೆ ಕಾಂಕ್ರೀಟ್ ಮಾತ್ರ ಎಲ್ಲ ಕಡೆ ಬರುತ್ತೆ ಆದರೆ ಸ್ಟೀಲ್ ಏನು ಬರುತ್ತೆ ನಮ್ಮದು ಅದು ಸ್ವಲ್ಪ ಆಗಿರುತ್ತೆ ಫೋರ್ ಫಿಫ್ಟಿ ಎಮ್ ಎಮ್ ಇರೋಲ್ಲ ಫೋರ್ ಫಿಫ್ಟಿ ಎಮ್ ಎಮ್ಗಿಂತ ಸ್ವಲ್ಪ ಹೈಟ್ ಮಾಡಿರ್ತೀವಿ ಸೊ ಇಲ್ಲಿ ಸಿಕ್ಸ್ ಇಂಚು ಕಾಂಕ್ರೀಟ್ ಬರುತ್ತೆ ಮತ್ತು ನಿಮಗೆ ಸ್ಟೀಲು ಫೋರ್ ಫಿಫ್ಟಿ ಎಮ್ ಎಮ್ ಬರಲ್ಲ ಸ್ವಲ್ಪ ಹೈಟಾಗಿ ಬರುತ್ತೆ ಬೀಮ್ಗಿಂತ ನೆಕ್ಸ್ಟ್ ವೀಕ್ಷಕರೇ ಇಲ್ಲಿ ಹಂಡ್ರೆಡ್ ಎಮ್ ಎಮ್ ಡೌನ್ ಅಂತ ಹೇಳಿದ್ವಿ ಇದನ್ನೆಲ್ಲ ಹೇಗೆ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ನೋಡಿ ಇವಾಗ ನಮಗೆ ಸಿ ಸಿಕ್ಸ್ ಹಂಡ್ರೆಡ್ ಎಮ್ ಸಿಕ್ಸ್ ಹಂಡ್ರೆಡ್ ಎಮ್ ಎಮ್ ಬೀಮ್ ಬಾಟಮ್ ಇದೆ ಸಾರಿ ಟೋಟಲ್ ಬೀಮ್ ಡೆಪ್ತು ನೋಡಿ ಇವಾಗ ಸಿಕ್ಸ್ ಹಂಡ್ರೆಡ್ ಎಮ್ ಎಮ್ದು ಬೀಮ್ ಡೆಪ್ ಇದೆ ನಮ್ಮದು ಸ್ಲ್ಯಾಬ್ ಥಿಕ್ನೆಸ್ಸು ಒನ್ ಫಿಫ್ಟಿ ಬಂದಿದೆ ಸೊ ನಾವೇನು ಮಾಡಿರ್ತೀವಿ ಇಲ್ಲಿ ಫೋರ್ ಫಿಫ್ಟಿ ಎಮ್ ಎಮ್ ಮಾಡಿರ್ತೀವಿ ಈ ಬೀಮ್ ಇದೆಯಲ್ಲ ಇಲ್ಲಿ ತೋರಿಸ್ತೀವಿ ನೋಡಿ ಇದು ಫೋರ್ ಫಿಫ್ಟಿ ಎಮ್ ಎಮ್ ಡೆಪ್ ಮಾಡಿರ್ತೀವಿ ಫೋರ್ ಫಿಫ್ಟಿ ಎಮ್ ಎಮ್ ಇಂದ ಇದು ಹಂಡ್ರೆಡ್ ಡೌನಲ್ಲಿ ಇರುತ್ತೆ ಅಂದರೆ ಇದು ತ್ರೀ ಫಿಫ್ಟಿ ಇರುತ್ತೆ ಇಲ್ಲಿಂದ ನಾವು ಇಲ್ಲೇನು ನೋಡ್ತಿದ್ದೀರ ಈ ಸ್ಲ್ಯಾಬಿಂದ ಹಂಡ್ರೆಡ್ ಎಮ್ ಎಮ್ ಇದು ಡೌನಲ್ಲಿ ಇರುತ್ತೆ ಕಾಂಕ್ರೀಟ್ ಆದಾಗ್ ಆದಾಗಲೂ ಕೂಡ ಸೇಮ್ ಆಗುತ್ತೆ ಇಲ್ಲಿ ಒನ್ ಫಿಫ್ಟಿ ಎಮ್ ಎಮ್ ಬರುತ್ತೆ ಇಲ್ಲೂ ಕೂಡ ಒನ್ ಫಿಫ್ಟಿ ಎಮ್ ಬರುತ್ತೆ ಬಟ್ ಡಿಫ್ರೆನ್ಸು ಹಂಡ್ರೆಡ್ ಎಮ್ ಎಮ್ ಸೇ ಮೇಂಟೈನ್ ಆಗುತ್ತೆ ಆ ರೀತಿ ವೀಕ್ಷಕರ ನಾವು ಇಲ್ಲಿ ಎರಡೊಂದು ಕಡೆಯೂ ಟ್ಯೂಬ್ ಲೆವೆಲ್ ಇಟ್ಟು ಚೆಕ್ ಮಾಡಬೇಕಾಗುತ್ತೆ ಈ ಕಡೆ ಎಂಡ್ ಮತ್ತು ಈ ಸೈಡ್ ಎಂಡು ಎರಡೂ ಕಡೆಯೂ ಕೂಡ ಟ್ಯೂಬ್ ಲೆವೆಲ್ ಇಟ್ಟು ಎರಡು ಸೇಮ್ ಲೆವೆಲಲ್ಲಿ ಇದೆಯಾ ಅಂತ ಚೆಕ್ ಮಾಡಬೇಕಾಗುತ್ತೆ ಸೇಮ್ ಲೆವೆಲಲ್ಲಿ ಇಲ್ಲ ಅಂದರೆ ನಮಗೆ ಅಪಿಯರೆನ್ಸ್ ಆ್ಯಸ್ಥೆಕ್ ಅಪಿಯರೆನ್ಸು ನಾವು ಫ್ರೆಂಡಿಂದ ನೋಡಿದಾಗ ಲೆವೆಲ್ ಡಿಫ್ರೆನ್ಸ್ ಕಾಣುತ್ತೆ ಮತ್ತು ಕಾಂಕ್ರೀಟ್ ವೇಸ್ಟೇಜು ತುಂಬ ಅದು ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ನಾವು ಟ್ಯೂಬ್ಲೆವೆಲಲ್ಲಿ ಚೆಕ್ ಮಾಡಬೇಕಾಗುತ್ತೆ ಹಾಗೆ ವೀಕ್ಷಕರೇ ಇದು ನೆಕ್ಸ್ಟ್ ಇದು ಮಾಸ್ಟರ್ ಬೆಡ್ರೂಮು ಟು ಬಿ ಎಚ್ ಕೆ ಅಂತ ಹೇಳಿದೆ ಎರಡು ಬೆಡ್ರೂಮ್ ಬರುತ್ತೆ ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ಇದಕ್ಕೆ ಬಾತ್ರೂಮ್ ಇಲ್ಲಿದೆ ನೀವು ನೋಡ್ತಿರ್ಬೋದು ತುಂಬ ದೊಡ್ಡ ಸಂಖ್ ಕೊಟ್ಟಿದ್ದಾರಲ್ಲ ಏನಕ್ಕೆ ಇಷ್ಟು ಸಂಖ್ ಕೊಟ್ಟಿದ್ದಾರೆ ಅಂತ ಇದು ಕೂಡ ಬಾತ್ರೂಮ್ಗೆ ವೀಕ್ಷಕರ ಬಾತ್ರೂಮಲ್ಲಿ ಸಂಖ್ನ ಏನು ಕೊಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಪ್ಲಂಬಿಂಗ್ ವರ್ಕ್ ಬರುತ್ತೆ ಮತ್ತು ಸ್ವಲ್ಪ ಬಾತ್ರೂಮ್ ಡೌನಲ್ಲಿ ಇರಬೇಕು ಅಂತ ಕೆಲವರು ಹೇಳ್ತಾರೆ ಅಂದರೆ ಡೌನಲ್ಲಿ ಇರಬೇಕು ಅಂತ ಅದಕ್ಕೋಸ್ಕರ ಇಷ್ಟು ಸಂಖ್ಯನ್ನು ಕೊಟ್ಟಿರ್ತೀವಿ ಇಲ್ಲಿ ಎರಡು ಏರಿಯಾನ ಏನು ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಒಂದು ಕಾಮನ್ ಬಾತ್ರೂಮ್ ಬರುತ್ತೆ ಈ ಪ್ಲೇಸಲ್ಲಿ ಅಲ್ಲಿ ನೆಕ್ಸ್ಟ್ ಇನ್ನೊಂದು ಬಾತ್ರೂಮ್ ಏನಿದೆ ಅದು ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಆಗಿರುತ್ತೆ ಇದು ಮೇನ್ ಆಗಿರುತ್ತೆ ವೀಕ್ಷಕರೇ ಹಾಗೇ ಈ ಕಡೆದು ಬಾಲ್ಕನಿ ಆಗಿರುತ್ತೆ ಇವಿಷ್ಟು ನಮಗೆ ಟೂ ಬಿ ಎಚ್ ಕಲ್ಲಿ ಬರ್ತಕ್ಕಂಥದ್ದು ಹಾಗೆಯೇ ನಾವು ಲೆವೆಲ್ ಚೆಕ್ ಮಾಡಬೇಕಾದ್ರೆ ಇಲ್ಲಿ ಲೈನ್ ಡೋರಿನ ಯೂಸ್ ಮಾಡಿಕೊಂಡು ಎಲ್ಲವೂ ಕೂಡ ಸೇಮ್ ಲೆವೆಲಲ್ಲಿ ಇದೆಯಾ ಅಂತ ಚೆಕ್ ಮಾಡಬೇಕಾಗುತ್ತೆ ವೀಕ್ಷಕರ ಮತ್ತು ಇಲ್ಲಿ ಬೀಮ್ದು ಏನು ಶಟ್ರಿಂಗ್ ಮಾಡಿರ್ತಾರೆ ನಾನು ನಿಮಗೆ ತೋರಿಸ್ತೀನಿ ಇದು ಒಂದೇ ಲೈನಲ್ಲಿ ನಾವು ನಿಂತ್ಕೊಂಡು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನೋಡಿ ನಾನು ನಿಮ್ಗೆ ತೋರಿಸ್ತಿದ್ದೀನಿ ಕ್ಯಾಮ್ರಾದಲ್ಲಿ ಇದು ಸ್ಟ್ರೈಟ್ ಲೈನ್ ಇರಬೇಕು ಆವಾಗ ನಮಗೆ ಬೀಮ್ ಬಲ್ಜ್ ಆಗೋದಾಗ್ಲಿ ಅಥವಾ ಕಾಂಕ್ರೀಟ್ ವೇಸ್ಟೇಜ್ ಆಗೋದಾಗ್ಲಿ ಆಗೋಲ್ಲ ಇದು ಇವು ಕೂಡ ಕರೆಕ್ಟ್ ಆಗಿರಬೇಕು ಲೈನ್ ಡೋರಿನ ಯೂಸ್ ಮಾಡಿಕೊಂಡು ಅದು ಅಲೈನ್ಮೆಂಟ್ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡಬೇಕು ಮತ್ತು ಸ್ಲ್ಯಾಬ್ ಅಷ್ಟನ್ನು ವೀಕ್ಷಕರ ಇಲ್ಲಿ ಸ್ಲ್ಯಾಬ್ ಏನು ನೋಡ್ತಾ ಒಂದೊಂದು ಸರಿ ಶೀಟ್ ಅವ್ರದ್ದು ಬೆಂಡ್ ಇರುತ್ತೆ ಅವಾಗ ಏನಾಗುತ್ತೆ ನಮಗೆ ಸೀಲಿಂಗ್ ಪ್ಲಾಸ್ಟಿಂಗ್ ಮಾಡಬೇಕಾದ್ರೆ ನಮ್ಮದು ಅಮೋ ಇದು ವೇಸ್ಟ್ ಮೆಟೀರಿಯಲ್ ವೇಸ್ಟೇಜ್ ಆಗುತ್ತೆ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಶೀಟ್ಗಳು ಬೆಂಡಿದ್ರೆ ಕೂಡ ಅದನ್ನು ಯೂಸ್ ಮಾಡೋಕ್ಕೆ ಮಾಡಬೇಡಿ ಅಂತ ಹೇಳಬೇಕು ನಾವು ಅದೇ ರೀತಿ ಈ ಸ್ಲ್ಯಾಬು ಲೆವೆಲ್ ಇದೆಯಾ ಅಂತ ಕೂಡ ಟ್ಯೂಬ್ಲೆವೆಲ್ ಯೂಸ್ ಮಾಡಬೇಕು ಅದೇ ರೀತಿ ಪ್ರತಿ ಸ್ಲ್ಯಾಬಲ್ಲೂ ಕೂಡ ನಾವು ವೀಕ್ಷಕರೇ ನೋಡಿ ಇಲ್ಲಿ ಇಲ್ಲಿ ಟೂ ಇಂಚ್ ಹೈಟ್ ಮಾಡಿಕೊಂಡು ಒಂದು ಲೈನ್ ಡೋರಿ ಕಟ್ಕೋಬೇಕು ಈ ಪ್ಲೇಸಲ್ಲಿ ಅದೇ ರೀತಿ ಈ ಲಾಸ್ಟಲ್ಲೂ ಕೂಡ ಟೂ ಇಂಚ್ ಹೈಟ್ ಮಾಡಿಕೊಂಡು ಲೈನ್ ಡೋರಿ ಕಟ್ಕೋಬೇಕು ಕಟ್ಕೊಂಡು ಈ ಮಧ್ಯದಲ್ಲಿ ಎಲ್ಲ ಕಡೆಯೂ ಟೂ ಇಂಚೆ ಸಿಗುತ್ತಾ ಅಂತ ನೋಡಬೇಕು ಅಂತ ಈ ರೀತಿ ವೀಕ್ಷಕರೇ ನಾವು ಸ್ಲ್ಯಾಬಲ್ಲಿ ಶಟ್ರಿಂಗನ್ನು ಚೆಕ್ ಮಾಡಬೇಕಾಗುತ್ತೆ ಈ ವಿಡಿಯೋದಿಂದ ನಿಮಗೆ ಒಂದು ಒಳ್ಳೆ ಮಾಹಿತಿ ಸಿಕ್ಕಿದೆ ಅಂತ ತಿಳ್ಸ್ಕೊಡ್ತೀನಿ ತಿಳ್ಕೊಳ್ತೀನಿ ವೀಕ್ಷಕನೇ ತಿಳ್ಕೊಳ್ತೀನಿ ವೀಕ್ಷಕರೇ ಹಾಗೆಯೇ ಕಾರ್ಮಿಕರನ್ನು ಗೌರವಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ